ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಭಾರತಿ ರೇಡಿಯೋ ಹೌಸ್ ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ ಗಣಪತಿ ಬೀದಿ ಮಡಿಕೇರಿ ಮುಖ್ಯ ರಸ್ತೆ ಗೋಣಿಕೊಪ್ಪಲ್, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಕುವೆಂಪು ನಗರ ಮೈಸೂರು, ವುಡ್ ಲುಕ್ ಫರ್ನಿಚರ್ ಪೀಠೋಪಕರಣಗಳ ಬೃಹತ್ ಮಳಿಗೆ ಆಲ್ವೆಸಲ್ ಟವರ್ ಕೊಯ್ನೂರ್ ರಸ್ತೆ ಮಡಿಕೇರಿ, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ವಿಜಯ್ ಮಂಗಳೂರು, ಝೆಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಂಪೋರಿಯಂ ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ ಮೈಸೂರು ರಸ್ತೆ ಮಡಿಕೇರಿ. 78ನೇ ಸ್ವಾತಂತ್ರ್ಯೋತ್ಸವ ಹಿನ್ನೆಲೆ ದೇಶಾದ್ಯಂತ ನಡೀತಾ ಇರುವ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಮಂಗಳವಾರ ಮಡಿಕೇರಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಬೈಕ್ ಜಾಥಾ ನಡೆಯಿತು. ನಗರದ ಬನ್ನಿ ಮಂಟಪದಿಂದ ಆರಂಭವಾದ ಜಾಥಾ ಚೌಕಿ ವೃತ್ತ, ಜನರಲ್ ತಿಂಬಯ್ಯ ವೃತ್ತದ ಮೂಲಕ ಸುದರ್ಶನ ವೃತ್ತದವರೆಗೆ ಸಾಗಿತು. ಜಾಥಾದಲ್ಲಿ ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ, ಅಪ್ಪಚ್ಚು ರಂಜನ್, ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಸೇರಿದಂತೆ ಬಿಜೆಪಿಯ ಪ್ರಮುಖ ನಾಯಕರು ಪಾಲ್ಗೊಂಡಿದ್ದರು. ಸುಮಾರು 50ಕ್ಕೂ ಹೆಚ್ಚು ಬೈಕ್ ಸವಾರರು ಭಾಗಿಯಾಗಿದ್ದರು. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹಾಗೆ ಬೇರೆ ಬೇರೆ ನಮ್ಮ ವಿಭಾಗಗಳಿಂದ ಈ 77 ಮುಗಿಸಿ 78ನೇ ಸ್ವಾತಂತ್ರ್ಯ ವರ್ಷಕ್ಕೆ ಕಾಲಿಡುವ ಸಂದರ್ಭದಲ್ಲಿ ಇದರಲ್ಲಿ ಎಲ್ಲ ಜನತೆಯ ಪಾಲ್ಗೊಳ್ಳುವಿಕೆ ಇರಬೇಕು, ಹಾಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಪ್ರಾಣ ತ್ಯಾಗವನ್ನು ಬಲಿದಾನವನ್ನು ಮಾಡಿದಂಥ ಎಲ್ಲರ ನೆನೆಸ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಕಡೆಯಿಂದ ಎಲ್ಲ ಕಡೆ ಬೆಳಗ್ಗೆ ಪೊನ್ನಂಪೇಟೆಯಲ್ಲಿ ಮಾಡಿದ್ರು, ಇವತ್ತು ಈಗ ಮಡಿಕೇರಿಯಲ್ಲಿ ಯುವ ಮೋರ್ಚಾದ ನೇತೃತ್ವದಲ್ಲಿ ಬೈಕ್ ರ್ಯಾಲಿಯನ್ನು ಮಾಡಿ ಎಲ್ಲರಿಗೂ ಈ ಸ್ವಾತಂತ್ರ್ಯ ಉತ್ಸವದ ಸಂದೇಶವನ್ನು ತಿಳಿಸ್ಕೊಳ್ಬೇಕು, ಎಲ್ಲರಲ್ಲೂ ದೇಶದ ಏಕತೆ ಸಮಗ್ರತೆಯನ್ನು ಕಾಪಾಡೋದು ಹಾಗೆ ದೇಶಭಕ್ತಿಯನ್ನು ಹಂಚಿಕೊಳ್ಳೋದು ಇದು ಆಗಬೇಕು ಅನ್ನೋ ಉದ್ದೇಶದಿಂದ ಈ ತಿಂಗಳಿಡೀ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆ ಇವತ್ತು ಬೈಕ್ ರ್ಯಾಲಿ ಯುವ ಮೋರ್ಚಾದ ನೇತೃತ್ವದಲ್ಲಿ ನಡೆಯುತ್ತಾ ಇದೆ. ಜನತಾ ಪಾರ್ಟಿ ವತಿಯಿಂದ ಮೊನ್ನೆ ಒಂದು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದೆವು. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ದೇಶಾದ್ಯಂತ ಹಾಗೂ ಹಾಗೆ ಕೊಡಗು ಜಿಲ್ಲೆಯಲ್ಲಿ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ಮಾಡೋ ಮುಖಾಂತರ ಜನರಲ್ಲಿ
ಒಂದು ರೀತಿಯಲ್ಲಿ ದೇಶದ ಬಗ್ಗೆ ಅಭಿಮಾನ, ಮತ್ತು ನಮ್ಮ ದೇಶದ ಸಂಕೇತಗಳಾಗಿರುವಂಥ ನಮ್ಮ ಧ್ವಜ, ನಮ್ಮ ರಾಷ್ಟ್ರಗೀತೆ, ಇದ್ರ ಬಗ್ಗೆ ಒಂದಷ್ಟು ಅಭಿಮಾನ ಮೂಡಿಸೋ ದೃಷ್ಟಿಯಿಂದ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಬೇಕೆಂದು. ಅದೇ ರೀತಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವಮೋರ್ಚಾದ ವತಿಯಿಂದ ಈಗಾಗಲೇ ಸುಮಾರ್ಪೇಟೆಯಲ್ಲಿ ಒಂದು ಬೈಕ್ ರ್ಯಾಲಿಯನ್ನಾಗಿದೆ. ಈಗ ಇವತ್ತು ವಿರಾಜಪೇಟೆಯ ಪೊನ್ನಂಪೇಟೆಯಿಂದ ಗೋಣಿಗೊಪ್ಪದವರಿಗೆ ಅಲ್ಲಿಯೂ ಮಾಡಿದ್ದಾರೆ. ಇವತ್ತು ಮಡಿಕೇರಿ ನಗರ ಮತ್ತು ಗ್ರಾಮಾಂತರದವರು ಸೇರಿ ಮಡಿಕೇರಿಯಲ್ಲಿ ಇವತ್ತು ಒಂದು ಈ ಒಂದು ಬೈಕ್ ರ್ಯಾಲಿಯನ್ನು ಮಾಡುವ ಮುಖಾಂತರ ಸಾರ್ವಜನಿಕರಲ್ಲಿ ಈ ಒಂದು ಸಂದೇಶವನ್ನು ಕೊಡೋದರಿಂದ ಈ ಕಾರ್ಯಕ್ರಮವನ್ನು ಮಾಡಲಾಗ್ತಿದೆ. ಅದೇ ರೀತಿಯಲ್ಲಿ ನಾವು ಏನು ಹೇಳಿದ್ದೆ, ಈಗ ಬೇರೆ ಬೇರೆ ಕಾರ್ಯಕ್ರಮಗಳು ಆಗ್ತಾಯಿದೆ. ಒಂದಷ್ಟು ನಾಳೆ ಇಲ್ಲಿರುವಂಥ ನಮ್ಮ ವೀರ ಸೇನಾನಿಗಳ ಪುತ್ಥಳಿಗಳನ್ನು ಕ್ಲೀನ್ ಮಾಡಿ ಅವರಿಗೆ ಸನ್ಮಾನ ಅರ್ಪಿಸುವಂಥದ್ದು, ಮತ್ತು ನಮಗೆಲ್ಲರಿಗೂ ತಿಳಿದಿರುವಂಥ ಅತ್ಯಂತ ದುಃಖದ ವಿಚಾರ ಅಂತ ಹೇಳಿದ್ರೆ ನಮ್ಮ ಅಖಂಡ ಭಾರತವನ್ನು 1947 ಆಗಸ್ಟ್ 14 ತುಂಡರಿಸಿ ದೇಶವನ್ನು ವಿಭಜನೆ ಮಾಡಿದಂಥ ಅದನ್ನು ಇವತ್ತಿನ ಯುವ ಪೀಳಿಗೆಗೆ ತಿಳಿಸೋ ದೃಷ್ಟಿಯಿಂದಲೂ ನಾಳೆ ಅನೇಕ ಕಡೆ ನಾವು ಸಂವಾದ ಕಾರ್ಯಕ್ರಮಗಳನ್ನ ಮಾಡುವಂಥದ್ದಿದೆ. ಮೂರನೇ ತಾರೀಕಿನಿಂದ ಈಚೆಗೆ ಘರ್ ಘರ್ ತಿರಂಗ ಅಂತ ಹೇಳುವಂಥ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದ ಆದೇಶವನ್ನು ಮಾಡಿದ್ದಾರೆ. ಇದರ ಮೂಲ ಉದ್ದೇಶ ನಮಗೆ ಸ್ವತಂತ್ರ ಸಿಗಲಿಕ್ಕೆ ಎಷ್ಟು ಜನರು ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂತ ಹೇಳೋದನ್ನು ಅರ್ಥಕೊಳ್ಬೇಕು. ಅದರ ಜೊತೆಗೆ ನಮ್ಮ ರಾಷ್ಟ್ರಾಭಿಮಾನ, ರಾಷ್ಟ್ರಭಕ್ತಿ ಮೂಡಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಧನ್ಯವಾದಗಳು. ಅಂಗಡಿಯಲ್ಲಿ ಕುಳಿತು ಮೊಬೈಲ್ನಲ್ಲಿ ಮಾತನಾಡ್ತಾ ಇದ್ದಾಗ ಹೃದಯಾಘಾತ ಸಂಭವಿಸಿ ಉದ್ಯಮಿಯೊಬ್ಬರು ಅಸುನೀಗಿರುವ ಘಟನೆ ಮಂಗಳವಾರ ಬೆಳಿಗ್ಗೆ ಗೋಣಿಕೊಪ್ಪದಲ್ಲಿ ನಡೆದಿದೆ. ಪೊನ್ನಂಪೇಟೆ ರಸ್ತೆಯಲ್ಲಿರುವ ಮಂಜುನಾಥ ಟ್ರೇಡರ್ಸ್ ಪಾಲುದಾರರಾದ ನಾಗಿರೆಡ್ಡಿ ಎಂಬುವರೇ ವಿಧಿಯ ಅಟ್ಟಹಾಸಕ್ಕೆ ಸಿಲುಕಿ ಇದ್ದಕ್ಕಿದ್ದಂತೆ ಹೃದಯಾಘಾತಕ್ಕೆ ಜೀವ ತೆತ್ತವರಾಗಿದ್ದಾರೆ. ಎಂದಿನಂತೆ ಬೆಳಿಗ್ಗೆ 9:40 ಸಮಯದಲ್ಲಿ ವ್ಯಾಪಾರದಲ್ಲಿ ತೊಡಗಿ ಮೊಬೈಲ್ನಲ್ಲಿ ಮಾತನಾಡ್ತಾ ಇದ್ದರು. ಈ ಸಂದರ್ಭ ದಿಢೀರ್ ಹೃದಯಾಘಾತ ಉಂಟಾಗಿ ಇನ್ನೇನು ಕೆಳಗೆ ಬೀಳುತ್ತಾರೆ ಎನ್ನುವಷ್ಟರಲ್ಲಿ ಅಲ್ಲಿದ್ದವರು ನೆರವಿಗೆ ಧಾವಿಸಿ ಗೋಣಿಕೊಪ್ಪಲು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೆ ಅಷ್ಟರಲ್ಲೇ ಅವರ ಪ್ರಾಣಪಕ್ಷಿ ಹಾರಿಹೋಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಮತಾಂಧ ಶಕ್ತಿಗಳ ವಿರುದ್ಧ ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಸರ್ವ ಧರ್ಮೀಯರು ಪಾಲ್ಗೊಂಡು ಸಾಮರಸ್ಯದ ಘೋಷಣೆಗಳನ್ನು ಮೊಳಗಿಸಿದರು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆ ನಡೆಸಿ ಮತಾಂಧ ಶಕ್ತಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಅಬ್ದುಲ್ ರಜಾಕ್, ಎಲ್ಲ ಧರ್ಮದವರನ್ನು ಒಳಗೊಂಡ ಕಾಂಗ್ರೆಸ್ ಪಕ್ಷ ಸಹಜವಾಗಿ ಯಾವುದೇ ಧರ್ಮೀಯರಿಗೆ ಅನ್ಯಾಯವಾದಾಗ ಧ್ವನಿ ಎತ್ತಲಿದೆ. ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಘಟನೆ ಬಗ್ಗೆ ಪ್ರಧಾನಿ ಮೋದಿ ಮೌನ ವಹಿಸಿರುವುದು ಖಂಡನೀಯವೆಂದರು. ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಇತರೆ ಧರ್ಮೀಯರ ವಿರುದ್ಧ ದ್ವೇಷ ಸಾಧಿಸುವ ಮತಾಂಧ ಮನಸ್ಥಿತಿಗಳ ವಿರುದ್ಧ ಕಾಂಗ್ರೆಸ್ ಸದಾ ಧ್ವನಿ ಎತ್ತಲಿದೆ. ಎಲ್ಲೆಡೆ ಸಾಮರಸ್ಯ ಸಹಬಾಳ್ವೆ ನೆಲೆಸಬೇಕೆಂಬುದೇ ಕಾಂಗ್ರೆಸ್ನ ಧ್ಯೇಯವಾಗಿದೆ. ಮಾನವನ ಐಕ್ಯತೆಗೆ ಎಲ್ಲೆಲ್ಲಿ ಭಂಗ ಬರುವೆಲ್ಲೆಡೆ ಹೋರಾಟ ನಡೆಸಿ ಅನ್ಯಾಯಕ್ಕೆ ಒಳಗಾದವರ ಕಣ್ಣೊರೆಸುವ ಕೆಲಸ ಮಾಡುತ್ತಾ ಬರ್ತಾ ಇದೆ. ಹಿಂದೂ ಸಾಮ್ರಾಜ್ಯದ ಸಾಮ್ರಾಟ ಅಂತ ಕರೆಸಿಕೊಳ್ಳುವ ಪ್ರಧಾನಿ ಮೋದಿ ಪಕ್ಕದ ರಾಷ್ಟ್ರದಲ್ಲಿ ಹಿಂದೂಗಳಿಗೆ ಉಂಟಾಗ್ತಾ ಇರುವ ಅನ್ಯಾಯ ತಡೆಗಟ್ಟಲು ವಿಫಲವಾಗಿದ್ದಾರೆ ಎಂದು ಆರೋಪಿಸಿದರು. ಮುಸ್ಲಿಂ ರಾಷ್ಟ್ರಗಳನ್ನು ಭಾರತದೊಂದಿಗೆ ಒಗ್ಗೂಡಿಸುವ ಅಖಂಡ ಭಾರತ ಪರಿಕಲ್ಪನೆ ಹಾಸ್ಯಾಸ್ಪದ, ಇದರಿಂದ ಭಾರತದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಲಿದ್ದಾರೆಂದರು. ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್ ಮಾತನಾಡಿ, ವಿಶ್ವ ಮಾನವ ಸಂದೇಶ ನೀಡಿದ ಭಾರತದಲ್ಲಿ
ಪ್ರತಿಯೊಬ್ಬರೂ ಕೂಡ ಇಂತಹ ಮತಾಂಧ ಶಕ್ತಿಗಳ ವಿರುದ್ಧ ಹೋರಾಡಬೇಕಾಗಿದೆ. ಅಂತೆಯೇ ಸರ್ವಧರ್ಮ ಸಮಾನತೆ ಪ್ರತಿಪಾದಿಸುವ ಕಾಂಗ್ರೆಸ್ ಪಕ್ಷ ಕೂಡ ಈ ಕೃತ್ಯವನ್ನು ಪ್ರಬಲವಾಗಿ ಖಂಡಿಸುತ್ತೆ. ಕೂಡಲೇ ಪ್ರಧಾನಿ ಮೋದಿ ಬಾಂಗ್ಲಾದೇಶದ ಹಿಂದೂಗಳನ್ನು ರಕ್ಷಿಸುವತ್ತ ಕ್ರಮ ಕೈಗೊಳ್ಳಬೇಕಿದೆ ಎಂದು ಒತ್ತಾಯಿಸಿದರು. ವಕೀಲ ಆರ್ ಕೆ ನಾಗೇಂದ್ರ ಬಾಬು ಮಾತನಾಡಿ, ಬಾಂಗ್ಲಾದಲ್ಲಿ ಪ್ರಾಣ ಕಳ್ಕೊಂಡ ಹಿಂದೂ ಸಹೋದರರ ಆತ್ಮಕ್ಕೆ ಶಾಂತಿ ಲಭಿಸಬೇಕು, ಉಳಿದವರನ್ನ ಭಗವಂತ ರಕ್ಷಿಸುವಂತೆ ಪ್ರಾರ್ಥಿಸಲಾಗುವುದು ಎಂದರು. ಪ್ರತಿಭಟನೆಯಲ್ಲಿ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಬೇರೆ ಬೇರೆ ಧರ್ಮದ, ಬೇರೆ ಬೇರೆ ಜಾತಿಯ, ವಿವಿಧ ಭಾಷೆಯ ಜನರಿರ್ತಕ್ಕಂಥ ಈ ದೇಶದಲ್ಲಿ ಎಲ್ಲ ಧರ್ಮೀಯರನ್ನ, ಎಲ್ಲ ವರ್ಗದ ಜನರನ್ನ ಒಂದಾಗಿ ಒಟ್ಟಾಗಿ ಕೊಂಡೊಯ್ದಾಗ ಮಾತ್ರ ಈ ದೇಶವನ್ನ ಪ್ರಗತಿ ಪಥದತ್ತ ಕೊಂಡೊಯ್ಯಲಿಕ್ಕೆ ಸಾಧ್ಯ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಧರ್ಮದ ಜನರು ಗುರುತಿಸಿಕೊಂಡಿದ್ದಾರೆ. ಸಹಜವಾಗಿ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಧ್ವನಿ ಎತ್ತಾಗಬೇಕಾಗ್ತದೆ. ಇವತ್ತು ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಹಿಂಸೆಗಳು ತಾಂಡವಾಡ್ತಾ ಇದ್ದಾವೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ನೆರೆಯ ಬಾಂಗ್ಲಾದೇಶದಲ್ಲಿ ಕಳೆದ ಒಂದು ತಿಂಗಳ ಈಚೆಗೆ ಅಶಾಂತ ತಾಂಡವಾಡ್ತಾ ಇದೆ. ಅಲ್ಲಿ ಸರ್ಕಾರ ಇವತ್ತು ಪತನ, ಜನರ ಪ್ರತಿಭಟನೆಯಿಂದ ಸರ್ಕಾರ ಪತನ ಆಗಿದೆ. ಇವತ್ತು ಅಲ್ಲಿ ನಮಗೆ ಗೊತ್ತಿರುವ ಹಾಗೆ ನಮ್ಮ ಹಿಂದೂ ಸಹೋದರರ ಮೇಲೆ, ಆ ದೇಶದ ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಸಮುದಾಯವಾಗಿರತಕ್ಕಂಥ ಹಿಂದೂ ಸಮುದಾಯದ ಮೇಲೆ ಅಲ್ಲಿನ ಮತಾಂಧ ಶಕ್ತಿ ಗೊತ್ತು ಇವತ್ತು ಶಕ್ತಿಗಳು ದರ್ಜೆಯನ್ನು ನೆನೆಸುತ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಕಾಂಗ್ರೆಸ್ ಪಕ್ಷ ಎಲ್ಲ ಧರ್ಮೀಯರನ್ನ ಒಳಗೊಂಡಂತಹ ಪಕ್ಷ, ಎಲ್ಲ ಧರ್ಮದ ಜನರನ್ನ ಪ್ರತಿನಿಧಿಸಿದ ಪಕ್ಷ. ಹಾಗಾಗಿ ಇಂತಹ ಮತಾಂಧ ಶಕ್ತಿಗಳ ಅಟ್ಟಹಾಸವನ್ನ, ದೌರ್ಜನ್ಯವನ್ನ ನಾವು ಒಕ್ಕೂರಿನಿಂದ ಖಂಡಿಸ್ತಾ ಇದ್ದೇವೆ. ಎಚ್ಚರಿಕೆಯನ್ನು ಕೊಡಬೇಕು, ಕಟುವಾದ ಎಚ್ಚರಿಕೆಯನ್ನು ನೀಡಲೇಬೇಕಾಗ್ತದೆ. ಅಲ್ಲಿ ಎಚ್ಚರಿಕೆ ನೀಡಿದಲ್ಲಿ ಯಾಕೆ ಭಿನ್ನಮೇಷ ಎಣಿಸ್ತಾ ಇದ್ದಾರೆ? ಯಾವುದೇ ಈ ರೀತಿ ಅಟ್ಟಹಾಸವನ್ನು ಧರ್ಮದ ಆಧಾರದ ಮೇಲೆ ನಡೆಸುತ್ತಾ ಕಾಂಗ್ರೆಸ್ ಸಹಿಸುವುದಿಲ್ಲ ಅನ್ನೋದಕ್ಕೆ ಸಾಂಕೇತಿಕವಾಗಿ ಇವತ್ತು ನಾವು ಹೋರಾಟ ಮಾಡಿದ್ದೀವಿ. ಮಾನವ ಸರಪಳಿ ಕೂಡ ಮಾನವ ಬಾಂಧವ್ಯವನ್ನು ಬೆಸೆಯುವ ಸಲುವಾಗಿ ನಡೆಸಿದ ಸರಪಳಿ. ಅಲ್ಲಿ ನಾವು ಹಿಂದೂ ಕೈಗಳು, ಮುಸ್ಲಿಂ ಕೈಗಳು, ಕ್ರೈಸ್ತ ಎಲ್ಲ ಕೈಗಳು ಪರಸ್ಪರ ಕೈ ಹಿಡಿದು ಇವತ್ತು ನಾವು ಇವತ್ತು ಐಕ್ಯತೆಯನ್ನು ಸಾರುವ ಸಾಂಕೇತಿಕವಾಗಿ ಮಾನವ ಸರಪಳಿಯನ್ನು ಕೂಡ ರಚಿಸಿದ್ದೀವಿ. ಇದು ಇಂಥ ಹೋರಾಟಗಳು ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಿಂದ ಮಾನವ ಧರ್ಮದ ಉಳಿವಿಗಾಗಿ ನಿರಂತರವಾಗಿ ನಡೆಯುತ್ತೆ. ಧರ್ಮಾಂಧದ ವಿರುದ್ಧ ಸದಾ ನಾವು ಯಾವತ್ತೂ ಧ್ವನಿ ಇದ್ದೇ ಇರ್ತದೆ. ಅಪ್ಪಟ ಮನುಷ್ಯ ಪ್ರೀತಿಯ ಪ್ರತಿಪಾದನೆಯನ್ನು ಕಾಂಗ್ರೆಸ್ ಮಾಡುತ್ತದೆ ಅಂತ ಹೇಳಿಕೆ ಇದೇ ಈ ಒಂದು ಮಂತ್ರ ಏನು ನಮ್ಮನ್ನು ಪ್ರತಿಪಾದಿಸುತ್ತೆ, ಎಲ್ಲಿಗೆ ನಮ್ಮನ್ನು ಕೊಂಡೊಯ್ಯುತ್ತೆ ಅಂತ ಹೇಳಿದ್ರೆ, ಇವತ್ತು ಬಾಂಗ್ಲಾದೇಶದಲ್ಲಿ ಸಾವಿನ ಅಂಚಿನಲ್ಲಿ ಹೋರಾಟ ಮಾಡ್ತಾ ಇರತಕ್ಕಂಥ ಆತ್ಮಗಳು, ಅವುಗಳು ದೇಹವನ್ನು ತ್ಯಾಗ ಮಾಡತಕ್ಕಂಥ ಒಂದು ಸಂದರ್ಭ ಏನಾದರೂ ಬಂದರೆ ಅವು ಮತ್ತೆ ಪುನಃ ಸಾವಿನಲ್ಲೇ ಹೋರಾಟ ನಡೆಸೋದು ಬೇಡ, ಆತ್ಮ ದೇಹವನ್ನು ತ್ಯಾಗ ಮಾಡಲಿ ಅಂತಕ್ಕಂಥ ಒಂದು ಅರ್ಥ ಒಂದು ಕಡೆ ಬಂದರೆ ಈ ಮಂತ್ರದ ಅರ್ಥ, ಮತ್ತೊಂದು ಕಡೆ ಏನು ಹೇಳುತ್ತೆ ಅಂತಂದರೆ, ನಮ್ಮನ್ನು ಈ ದುರ್ಮರಣದಿಂದ, ಈ ಅಪಘಾತದಿಂದ, ಈ ಒಂದು ಏನು ಅಕಾಲಿಕ ಮರಣದಿಂದ ನಮ್ಮನ್ನು ಹೊರಗೆ ತೆಗೆದುಕೊಂಡು ಬಾಪ ಅಂತ ಹೇಳ್ತಕ್ಕಂಥ ಒಂದು ಮಂತ್ರ ವಿಚಾರ, ವಿಶ್ವ ಶಾಂತಿಗೆ ಭಂಗ ಬರುವಂಥ ವಿಚಾರ. ಎಲ್ಲಿ ಭಾರತದಿಂದ ವಸುದೈವ ಕುಟುಂಬಕ್ಕೆ ಅಂತ ಹೇಳದಂಥ ಒಂದು ಸಂಸ್ಕೃತಿ ನಮಗೇ ಸೇರಿದಂಥ, ಮತ್ತೇನು ಪಾಕಿಸ್ತಾನ್, ಬಲೂಚಿಸ್ತಾನ್, ಬಾಂಗ್ಲಾ, ಅಲ್ಲಿ ಇವತ್ತಿಗೂ ನಾವು ಜಾಗೃತಿಯಲ್ಲಿ ಬೇರೆ ಆಗಿದ್ರು. ಮೊದಲಿನ ವಸ್ತುಸ್ಥಿತಿ ಇವತ್ತೇನು ಇವರು ಹೇಳ್ತಾ ಇದ್ದಾರೆ, ಅಖಂಡ ಭಾರತ, ಅಖಂಡ ಭಾರತ ಅಂತ ಹೇಳ್ತಾ ಇದ್ದಾರೆ. ಆ ಅಖಂಡ ಭಾರತದಲ್ಲಿ ಇವರು ಯಾರ ಸಾಮ್ರಾಟರು ಅಂತ ಹೇಳ್ಕೊಳ್ತಾ ಇದ್ದಾರೆ, ಅವರಿಗೆ ತೊಂದರೆ ಆಗ್ತಿರೋ ಸಂದರ್ಭದಲ್ಲಿ ಅಲ್ಲಿ ರಾಕ್ಷಸೀಯ ಪ್ರವೃತ್ತಿ ಅಂದರೆ ಮಾನವೀಯತೆನ ಮರೆದು ಒಂದು ಮತಾಂಧತೆ, ಅಂದರೆ ಮತಾಂಧತೆ ಅವರಿಗೆ ಯಾವುದೇ ಜಾತಿ ಧರ್ಮದ ರಕ್ಷಣೆ ಇರೋದಿಲ್ಲ, ಖಂಡಿತ ಇರಲೂಬಾರ್ದು ಅವರಿಗೆ. ಅವ್ರಿಗೆ ಯಾವುದೇ ಧರ್ಮ ಇರ್ಬೋದು, ಒಬ್ಬ ಆ ಸಾಧಾರಣ ಮೀಡಿಯಾಗಳಲ್ಲಿ ತಾವು ನೋಡಿದಾಗ ಅವರು ಮನುಷ್ಯರು ಅಂತ ಹೇಳಲಿಕ್ಕೆ ಯಾವುದೇ ಇಂಥ ಒಂದು ಕನಿಷ್ಠ ಇದೇ ಇರೋದೇ ಅಂಥ ವ್ಯಕ್ತಿಗಳ ನಡವಳಿಕೆಯನ್ನು ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷ ಹೇಳಿ.
ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ಅಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ, ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ನದಿ ಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ವೆಲ್ಸ್ ಕಣ ಕಣತಲು ಆನಂದ ಮುಳಿಯ ಜ್ವೆಲ್ಸ್ ಕಣ ಕಣತಲು ಸೌಂದರ್ಯ ಮುಳಿಯ ಜ್ವೆಲ್ಸ್ ಕಣ ಕಣತಲು ಆನಂದ ಮುಳಿಯ ಜ್ವೆಲ್ಸ್ ಕಣ ಕಣತಲು ಸೌಂದರ್ಯ ಮುಳಿಯ ಜ್ವೆಲ್ಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism, NSS, NCC, Sports, Cultural and other co-curricular activities are encouraged. 30+ value added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ಕಾರು ಮತ್ತು ಆಟೋ ರಿಕ್ಷಾ ನಡುವೆ ಮುಖಾಮುಖಿ ಅಪಘಾತ ಸಂಭವಿಸಿ ಆಟೋ ಚಾಲಕ ಗಂಭೀರ ಗಾಯಗೊಂಡ ಘಟನೆ ದಾಪೋಕ್ಲು ಮೂರ್ನಾಡು ಮುಖ್ಯ ರಸ್ತೆಯ ಬಳಿಬಾಣೆ ಎಂಬಲ್ಲಿ ನಡೆದಿದೆ. ಕೊಟ್ಟಮುಡಿ ಕಡೆಯಿಂದ ಮೂರ್ನಾಡು ಕಡೆಗೆ ಹೊದವಾಡ ಆಜಾದ್ ನಗರದ ನಿವಾಸಿ ಬುರ್ಹಾನ್ ಎಂಬುವರು ಚಲಾಯಿಸ್ತಾ ಇದ್ದ ಟೊಯೋಟಾ ಕಾರು ಹಾಗೂ ಮೂರ್ನಾಡು ಕಡೆಯಿಂದ ಇದೇ ಮಾರ್ಗವಾಗಿ ದಾಪೋಕ್ಲುವಿಗೆ ಬರ್ತಾ ಇದ್ದ ಮಚ್ಚಂಡ ಶಂಭು ಎಂಬುವರು ಚಲಾಯಿಸ್ತಾ ಇದ್ದ ಆಟೋ ರಿಕ್ಷಾ ನಡುವೆ ದಾಪೋಕ್ಲು ಮೂರ್ನಾಡು ಮುಖ್ಯ ರಸ್ತೆಯ ಬಳಿಬಾಣೆ ಬಳಿಯ ರಸ್ತೆಯ ತಿರುವಿನಲ್ಲಿ ಮುಖಾಮುಖಿ ಅಪಘಾತ ಸಂಭವಿಸಿದೆ. ಅಪಘಾತದ ರಭಸಕ್ಕೆ ಆಟೋ ರಿಕ್ಷಾ ಜಖಂಗೊಂಡಿದ್ದು ಕಾರಿನ ಮುಂಭಾಗ ಚಕ್ರ ಕಳಚಿ ಬಿದ್ದಿದೆ. ಅಪಘಾತದಿಂದ ನಾಪೋಕ್ಲುವಿನ ಆಟೋ ಚಾಲಕ ಮಚ್ಚಂಡ ಶಂಭು ಅವರ ತಲೆಯ ಭಾಗಕ್ಕೆ ಗಂಭೀರ ಗಾಯಗಳಾಗಿದ್ದು ನಾಪೋಕ್ಲು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಪಘಾತ ನಡೆದ ಮುಖ್ಯ ರಸ್ತೆಗೆ ಹೊಂದಿಕೊಂಡೇ ಕಾವೇರಿ ನದಿ ಹರಿತಾ ಇದ್ದು ಕೂದಲೆಳೆಯ ಅಂತರದಲ್ಲಿ ಆಟೋ ರಿಕ್ಷಾ ಸಮೇತ ಚಾಲಕ ನದಿಗೆ ಉರುಳಿಬಿದ್ದು ಆಗುವ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಈ ರಸ್ತೆಯಲ್ಲಿ ಹಲವು ಅಪಘಾತಗಳು ನಡೆದು ಪ್ರಾಣಹಾನಿ ಸಂಭವಿಸಿದ್ದು ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಕಾವೇರಿ ನದಿಗೆ ಹೊಂದಿಕೊಂಡಿರುವ ಈ ರಸ್ತೆ ಬದಿಗೆ
ತಡೆಗೋಡೆಯಿಂದ ನಿರ್ಮಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸ್ಥಳಕ್ಕೆ ನಾಪಕ್ಲು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೊಡಗು ಚಾನೆಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಎಂದು ಆರೋಪಿಸಿ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಪಟ್ಟಣದಲ್ಲಿ ಸೋಮವಾರ ಪ್ರತಿಭಟನೆ ನಡೆಸಲಾಯಿತು. ಹಿಂದೂ ಪರ ಸಂಘಟನೆಗಳ ಪ್ರಮುಖರು ಪಟ್ಟಣದ ಪುಟ್ಟಪ್ಪ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಘಟನೆಯಿಂದ ಖಂಡಿಸಿದರು. ಸಮಿತಿಯ ಪ್ರಮುಖರಾದ ಭೋಜೇಗೌಡ ಮಾತನಾಡಿ, ಬಾಂಗ್ಲಾ ಪಾಕಿಸ್ತಾನದಲ್ಲಿ ಹಿಂದೂಗಳ ಹತ್ಯಾಕಾಂಡ ನಡೀತಾ ಇದೆ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಎಸ್ಜಿ ಮೇದಪ್ಪ, ಹಿಂದೂ ಪರ ಸಂಘಟನೆಗಳ ಪ್ರಮುಖರಾದ ಮಹೇಶ್ ತಿಂಬಯ್ಯ, ದರ್ಶನ್ ಜೋಯಪ್ಪ, ದೀಪಕ್, ಸುಭಾಷ್ ತಿಂಬಯ್ಯ, ಉಮೇಶ್, ಬನುಕುಮಾರ್ ರೈ ಪಾಲ್ಗೊಂಡಿದ್ದರು. ಇಂದಿನ ದಿನದಲ್ಲಿ ರಾಜಕೀಯ ಅರಾಜಕತೆಯಿಂದ ಕೂಡಿ ಇವತ್ತು ಏನು ಬಾಂಗ್ಲಾದಲ್ಲಿ ದಾಳಿಕೋರರು ದಾಳಿಯನ್ನ ಮಾಡ್ತಾ ಇದ್ದಾರೆ. ಏನು 1971 ಸ್ವತಂತ್ರವನ್ನ ಪಡ್ಕೊಂಡಂತಹ ಬಾಂಗ್ಲಾ ಭಾರತದ ಸಹಾಯದೊಂದಿಗೆ ಸ್ವತಂತ್ರವನ್ನ 1971 ಬಾಂಗ್ಲಾ ಪಡ್ಕೊಳ್ತದೆ. ಅದರ ಮೇಲೆ ನಿರಂತರವಾಗಿ ಅಲ್ಲಿ ಪ್ರಜಾಪ್ರಭುತ್ವ ಸರ್ಕಾರವು ಅಸ್ತಿತ್ವಕ್ಕೆ ಬಂದು ಈ ಆಡಳಿತವನ್ನು ನಡೆಸುತ್ತಿರ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರಜಾಪ್ರಭುತ್ವವು ಅರಾಜಕತೆಗೆ ಗೊಂಡು ಇವತ್ತು ಅಲ್ಲಿ ಏನು ಪ್ರಧಾನಮಂತ್ರಿಗಳಿದ್ರು ಅವರನ್ನ ದೇಶವನ್ನು ಬಿಟ್ಟು ಓಡಿಸುವಂತ ಕೆಲಸ ಆಗಿದೆ. ಆದರೆ ನಾವು ಒಂದು ಗಮನಿಸಬೇಕಾಗಿರೋದು, ಇವತ್ತು ನಮ್ಮ ಹೋರಾಟ ಇರುವಂತದ್ದು 1971 ಸ್ವಾತಂತ್ರ್ಯ ಸಿಗ್ತದೆ, 1974 ಒಂದು ಜಾತಿಗಣತಿ ಆಗ್ತದೆ ಬಾಂಗ್ಲಾದಲ್ಲಿ. ಅವತ್ತು 13.50% ಹಿಂದೂಗಳ ಜನಸಂಖ್ಯೆ ಬಾಂಗ್ಲಾದಲ್ಲಿ ಇರ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು 2021 ಜಾತಿಗಣತಿ ಆಯ್ತದೆ, ಅವತ್ತು ಕೇವಲ 8% ಹಿಂದೂಗಳ ಜನಸಂಖ್ಯೆ ಇಳಿದಿದೆ. ಇದನ್ನ ನಾವು ಏನು ಅಂತ ತಿಳ್ಕೊಳ್ಳುತ್ತಾ ಹೋದ್ರೆ ಇವತ್ತು ಮತಾಂಧ ಶಕ್ತಿಗಳು. ವಿರಾಜಪೇಟೆ ನಗರದ ಮಲಬಾರ್ ರಸ್ತೆಯಲ್ಲಿ 2 ಹಿಂದೆ ಫುಟ್ಬಾಲ್ ಕ್ರೀಡೆ ನಡೆಯಿತು. ಕ್ರೀಡಾಕೂಟದಲ್ಲಿ ಪಾಲ್ಗೊಂಡ ಮತ್ತು ಕ್ರೀಡೆಯಿಂದ ವೀಕ್ಷಿಸಲು ಆಗಮಿಸಿದ ವ್ಯಕ್ತಿಗಳು ಹಾಗೂ ಪರಿಸರ ಪ್ರೇಮಿಗಳು ತಾವು ಉಪಯೋಗಿಸಿದ ಮದ್ಯದ ಬಾಟಲಿಗಳು, ನೀರಿನ ಬಾಟಲಿಗಳು, ಊಟದ ಎಲೆಗಳಿಂದ ಎಲ್ಲೆಂದರಲ್ಲಿ ಎಸೆದು ಹೋಗಿದ್ದಾರೆ. ಪರಿಸರವೊಂದ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಅಂತ ಸ್ಥಳೀಯರಾದ ಗಣೇಶ್ ಅವರು ಆರೋಪಿಸಿದ್ದಾರೆ. ರಾತ್ರಿ ಹೊತ್ತಿನಲ್ಲಿ ಕ್ರೀಡಾಕೂಟ ನಡೆಸಲು ಅನುಮತಿ ನೀಡಿದ ಗ್ರಾಮ ಪಂಚಾಯತಿಯ ನಿರ್ಧಾರ ಸರಿಯಲ್ಲ ಅಂತ ನಿವಾಸಿ ಅಬೂಬಕ್ಕರ್ ಹೇಳಿದ್ದಾರೆ.
ಬೆಂಗಳೂರು ಕೊಡವ ಸಮಾಜಕ್ಕೆ ನೀಡಿದ 7 ಎಕರೆ ಜಾಗದ ದರವನ್ನು ಮರುಪರಿಶೀಲಿಸಲು ಕಂದಾಯ ಸಚಿವರಿಗೆ ಶಾಸಕ ಎಸ್ ಪೊನ್ನಣ್ಣ ಮನವಿ ಮಾಡಿದ್ದಾರೆ. ಕಂದಾಯ ಸಚಿವರ ಕಚೇರಿಯಲ್ಲಿ ಭೇಟಿ ಮಾಡಿ ಬೆಂಗಳೂರು ಕೊಡವ ಸಮಾಜ ಬೆಂಗಳೂರು ಉತ್ತರ ತಾಲೂಕು ಜಾಲ ಹೋಬಳಿ ಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ 21 7 ಎಕರೆ ಜಾಗಕ್ಕೆ ಹಿಂದಿನ ಸಚಿವ ಸಂಪುಟದಲ್ಲಿ ನಿಗದಿಪಡಿಸಿದ್ದ ಮಾರುಕಟ್ಟೆ ಮೌಲ್ಯ ದರವನ್ನು ಮರುಪರಿಶೀಲಿಸಲು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರ ನೇತೃತ್ವದಲ್ಲಿ ಕೊಡವ ಸಮಾಜದ ಅಧ್ಯಕ್ಷರಾದ ಕೆಟಿ ಪೆಮ್ಮಯ್ಯ, ಉಪಾಧ್ಯಕ್ಷರಾದ ಪಿಎಂ ಕಮಲ, ಜಂಟಿ ಕಾರ್ಯದರ್ಶಿ ಮಹೇಶ್, ಜಂಟಿ ಖಜಾಂಚಿ ಪಿಕೆ ಗಣಪತಿ ಸೇರಿ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಬಗ್ಗೆ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಕಡತವನ್ನು ಸಚಿವ ಸಂಪುಟದ ಮುಂದೆ ಮಂಡಿಸಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಭರವಸೆ ನೀಡಿದರು. ಕರ್ನಾಟಕ ರಾಜ್ಯ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಪತ್ರಕರ್ತ ವಿನೋದ್ ಮೂಡಗದ್ದೆ ನೇಮಕಗೊಂಡಿದ್ದಾರೆ. ವಿನೋದ್ ಮೂಡಗದ್ದೆ ಪತ್ರಕರ್ತನಾಗಿ ರಂಗಭೂಮಿ ಕಲಾವಿದರಾಗಿ ಅರೆಭಾಷೆ ನಾಟಕ ರಂಗ ಸೇರಿದಂತೆ ಕವಿಗೋಷ್ಠಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ ಮಡಿಕೇರಿ ಆಕಾಶವಾಣಿಯ ಕಾರ್ಯಕ್ರಮ ಉದ್ಘೋಷಕರಾಗಿ ಕೊಡಗು ಚಾನೆಲ್ನ ಕಾರ್ಯಕ್ರಮ ನಿರ್ವಾಹಕರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕ್ರೀಡಾಪಟುವಾಗಿರುವ ವಿನೋದ್ ಮೂಡಗದ್ದೆ ಅವರು ಅತ್ಯುತ್ತಮ ಕಾರ್ಯಕ್ರಮ ನಿರೂಪಕರಾಗಿಯೂ ಜನರ ಗಮನ ಸೆಳೆದಿದ್ದಾರೆ. ಮೂಲತಃ ಕೊಡಗಿನ ತಿತಿಮತಿ ನಿವಾಸಿಯಾದ ವಿನೋದ್ ಮೂಡಗದ್ದೆ ಪತ್ನಿ ಪ್ರೀತಿ ಹಾಗೂ ಪುತ್ರ ಛಂದಸ್ ನಾಣಯ್ಯ ಅವರೊಂದಿಗೆ ಪ್ರಸ್ತುತ ಸಂಪಾಜೆ ಸಮೀಪದ ಮರ್ಕಂಜದಲ್ಲಿ ವಾಸವಾಗಿದ್ದಾರೆ. ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕೊಪ್ಪನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಕಾವೇರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಗೋಣಿಕೊಪ್ಪಲು. ಡಾಕ್ಟರ್ ಶರತ್ ಕುಮಾರ್ ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10 ಮಧ್ಯಾಹ್ನ 1 ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್ ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಮಧ್ಯಾಹ್ನ 1 ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್ ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 11 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12:00 ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಕಾವೇರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಗೋಣಿಕೊಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಕಾವೇರಿ ಕಾಂಪ್ಲೆಕ್ಸ್ ಗೋಣಿಕೊಪ್ಪಲು. ಕುಶಾಲನಗರದ ಪುರಸಭೆ ಪೌರ ಕಾರ್ಮಿಕರಿಗೆ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ, ಕುಶಾಲನಗರ ಪುರಸಭೆ ಹಾಗೂ ಜಿಲ್ಲಾ ಸರ್ವೇಕ್ಷಣಾ ಘಟಕದ ವತಿಯಿಂದ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರ ಪುರಸಭೆ ಸಭಾಂಗಣದಲ್ಲಿ ನಡೆಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಇಂದೂಧರ್, ವರ್ಷಕ್ಕೆ 2 ರಕ್ತ ಪರೀಕ್ಷೆ, ರಕ್ತದೊತ್ತಡದ ಪರೀಕ್ಷೆ,
ದಂತ ಪರೀಕ್ಷೆ ಮತ್ತು ಇತರ ಆರೋಗ್ಯ ಸಮಸ್ಯೆಗಳ ಪರೀಕ್ಷೆ ಮಾಡಿಸಬೇಕು. ಯಾವುದೇ ಕಾಯಿಲೆಗಳು ಪ್ರಾರಂಭದ ಹಂತದಲ್ಲೇ ಪತ್ತೆಯಾದಲ್ಲಿ ಕೂಡಲೇ ಚಿಕಿತ್ಸೆ ನೀಡಿ ಗುಣಪಡಿಸಲು ಅನುಕೂಲವಾಗುತ್ತೆ ಮತ್ತು ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು. ಆರೋಗ್ಯದ ಬಗ್ಗೆ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಎಚ್ ಕೆ ಶಾಂತಿ, ಡಾಕ್ಟರ್ ಅಂಜಲಿ ಕೃಷ್ಣಯ್ಯ, ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್ ಹಾಗೂ ಪುರಸಭೆ ಆರೋಗ್ಯಾಧಿಕಾರಿ ಉದಯಕುಮಾರ್ ಈ ಸಂದರ್ಭ ಮಾತನಾಡಿದರು. ನೀವು ಇಲ್ಲಿ ನಿಮ್ಮ ಚೀಫ್ ಆಫೀಸರ್ ಇದ್ದಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ, ನಿಮ್ಗೆ ಹೇಳ್ಕೊಡ್ತಾರೆ. ಮತ್ತೆ ಈಗಾಗಲೇ ಸುಮಾರು ಕಾರ್ಯಕ್ರಮಗಳು ಬಿ ಪಿ ಇರ್ಬೋದು, ಶುಗರ್ ಕಾಯಿಲೆ ಇರ್ಬೋದು, ಹಾಗೆ ಹೃದಯ ಸಮಸ್ಯೆ ಕಾಯಿಲೆಗಳಿರ್ಬೋದು, ಈ ಕಾಯಿಲೆಗಳಲ್ಲಿ ಇದನ್ನು ನಾವು ಮುಂಚಿತವಾಗಿ ನಾನು 30 ವರ್ಷ ಮೇಲ್ಪಟ್ಟಂತಹ ಪ್ರತಿ ವ್ಯಕ್ತಿಯಲ್ಲೂ ಸಮೇತ ನಾವು ವರ್ಷಕ್ಕೆ ಕನಿಷ್ಠ 2 ಬಾರಿ ಆದ್ರೂ ರಕ್ತದೊತ್ತಡ ಅಥವಾ ಬಿ ಪಿ ಹಾಗೆ ಸಕ್ಕರೆ ಕಾಯಿಲೆ ಇದೆಯಾ, ರಕ್ತದಲ್ಲಿರುವಂತಹ ಸಕ್ಕರೆ ಅಂಶವನ್ನು ಕಂಡುಹಿಡಿದು ಮುಂಚಿತವಾಗಿಯೇ ಕಾಲಕಾಲಕ್ಕೆ ನಾವು ಮಾಡ್ತಾ ಹೋದರೆ ನಾವು ಕಾಯಿಲೆಯ ಮೊದಲನೇ ಹಂತದಲ್ಲಿ ಮುಂಚಿತವಾಗಿಯೇ ಇದನ್ನು ಕಂಡುಹಿಡಿದು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಸರಿಯಾದ ಸಮಯಕ್ಕೆ ನೀಡಿದರೆ ಒಂದು ಕಾಯಿಲೆಯಿಂದ ಬಹಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಂತಹ ಎಲ್ಲ ಜಿಲ್ಲೆಯಲ್ಲಿರ್ಬೋದು, ತಾಲೂಕಿನಲ್ಲಿರ್ಬೋದು, ಎಲ್ಲ ಆರೋಗ್ಯಾಧಿಕಾರಿಗಳಿಗೆ ಹಾಗೂ ವೈದ್ಯಾಧಿಕಾರಿಯವರಿಗೆ ಒಂದೇ ಮಾತಿನಲ್ಲಿ ಅವರಿಗೆ ಸ್ವಾಗತ ಕೋರ್ತೇನೆ. ಈ ಆರೋಗ್ಯ ತಪಾಸಣೆಯ ಮಹತ್ವ ಈಗಾಗಲೇ ನಮಗೆ ಗೊತ್ತಿರುತ್ತದೆ. ಕೆಲವರು ರಿನಿವಲ್ ಮಾಡಿಸ್ಕೊಂಡಿಲ್ಲ, ರಿನಿವಲ್ ಮಾಡಿಸೋದು ಈಗ ರಿನಿವಲ್ ಮಾಡಿಸ್ಕೋಬಹುದು, ಜನರೇಟ್ ಆಗೋದು ಈಗ ಜನರೇಟ್ ಮಾಡ್ಕೋಬಹುದು ಅಂತ ವ್ಯವಸ್ಥೆ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಿಂದ ಗ್ರಾಮ ಸೆಂಟರ್ ಅವರಿಗೆ ತಿಳಿಸಿ ತರಿಸ್ತಾ ಇದ್ದೀವಿ. ಈ ಒಂದೇ ಇವತ್ತು ಏನು ವ್ಯಸನ ಮುಕ್ತ ಅಥವಾ ತಂಬಾಕು ಮುಕ್ತ ಕಾರ್ಯಕ್ರಮವನ್ನು ಆಚರಿಸಬೇಕು ಇಲ್ಲಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ದಂತ ಆರೋಗ್ಯನೂ ಮುಖ್ಯ, ನಿಮಗೆ ಡೆಂಗ್ಯೂ ಇಂದ ನೀವು ಸೇಫ್ ಆಗೋದು ಮುಖ್ಯ, ನಿಮಗೆ ಹೆಲ್ತ್ ಕಾರ್ಡ್ ಸಿಗೋದು ಮುಖ್ಯ. ಯಾವುದೇ 1.5 ಲಕ್ಷ ಇದು ಬಹುಶಃ ಸತೀಶ್ಗೆ ಇದರ ಪ್ರಯೋಜನ ಆಗಿದೆ ಸರ್, ಹೆಲ್ತ್ ಕಾರ್ಡ್ ಹೆಲ್ತ್ ಕಾರ್ಡಲ್ಲಿ ಆಗಿದೆ. ಈಗ ಅದನ್ನ ಜನರೇಟ್ ಮಾಡಿಸ್ಕೊಳ್ಳಿ, ಇಲ್ಲಿ ನಮ್ಮ ಗ್ರಾಮ ಒಂದು ಸೆಂಟರ್ ಅವರು ಮಾಡಿಸ್ಕೊಡ್ತಾರೆ. ಇದರಿಂದ ನೋಂದಾಯಿತ ನಿಮ್ಗೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗದೇ ಇದ್ರೆ ಅಥವಾ ಸರ್ವಿಸ್ ಸಿಗದೇ ಇದ್ರೆ ನೀವು ರೆಫರ್ ಮಾಡಿಸ್ಕೊಂಡು ಹೋಗ್ಬೇಕು, ಸುಮ್ಮನೆ ಹೋಗುವಂಗಿಲ್ಲ. ಆ ನೋಂದಾಯಿತ ಹಾಸ್ಪಿಟ್ಲ್ಗಳಲ್ಲಿ ಈ ಕಾರ್ಡ್ ಅನ್ನು ಜನರೇಟ್ ಮಾಡಿದ ನಂಬರ್. ಈ ಬಾರಿ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಕೊಡಗಿನಲ್ಲಿ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ದಕ್ಷಿಣ ಕೊಡಗಿನ ಭತ್ತದ ನಾಟಿ ಕಾರ್ಯಕ್ಕೆ ಅನ್ನದಾತರು ಮುಂದಾಗಿದ್ದು ಉತ್ತಮ ಮಳೆ ರೈತರಲ್ಲಿ ಹರುಷ ಮೂಡಿಸಿದೆ. ಪೊನ್ನಂಪೇಟೆ ತಾಲೂಕಿನ ಕೀರ್ಗೂರು, ನಲ್ಲೂರು, ಬೆಸಗೂರು, ಕೋಟೂರು, ಹುದಿಕೇರಿ, ಶ್ರೀಮಂಗಲ, ಶೆಟ್ಟಿಗೇರಿ, ಕುಂದ, ಬಾಳಲೆ, ಬೇಗೂರು ಸೇರಿದಂತೆ ಇನ್ನಿತರ ಗ್ರಾಮಗಳಲ್ಲಿ ರೈತರು ಭತ್ತದ ಗದ್ದೆಗಳಲ್ಲಿ ನಾಟಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಳೆ ಬಿಡುವು ನೀಡಿರುವುದು ಭತ್ತದ ನಾಟಿ ಕಾರ್ಯಕ್ಕೆ ಸಹಕಾರಿಯಾಗಿದೆ. ಭತ್ತದ ಸಸಿಮಡಿಗಳನ್ನು ತೆಗೆದು ಗದ್ದೆಯಲ್ಲಿ ನಾಟಿ ಕಾರ್ಯ ಮಾಡಲಾಗ್ತಾ ಇದೆ. ಭತ್ತ ಬೆಳೆಯ ಅಧಿಕ ಇಳುವರಿ ಪಡೆಯಲು ರೈತರು ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಮಾಹಿತಿ ನೀಡಿದ ಗೋಣಿಕೊಪ್ಪಲಿನ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ಸಂರಕ್ಷಣಾ ತಜ್ಞರಾದ ಡಾಕ್ಟರ್ ಕೆವಿ ವೀರೇಂದ್ರ ಕುಮಾರ್ ಭತ್ತದ ಸುಧಾರಿತ ತಳಿಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಕೊಡಗು ಚಾನೆಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಅದನ್ನೊಂದು ಕ್ಲಿಯರಾಗಿ ಉಪಯೋಗವನ್ನು ಮಾಡಿಕೊಳ್ಳಿ. ಇದರ ಜೊತೆಗೆ ಉಳುಮೆ ಮಾಡಿದಾಗ ನಾಟಕ ಆಗಲೇ ಅಲ್ಲದಾಗೆ 25-30 ದಿನದ ಒಳಗಡೆ ಸಸಿಮಡಿಯನ್ನು ನಾವು ಗದ್ದೆಗೆ ಉಪಯೋಗ ಮಾಡಿದ್ರೆ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಮಾಡಿ ಕೂಡ ಏನಾದರೂ ಇನ್ ಕೇಸ್ ನಿಮ್ಮಲ್ಲಿ ಗದ್ದೆಗಳಲ್ಲಿ ರೋಗ ಕೀಟಗಳು ಸಮಸ್ಯೆ ಅಲ್ಲಲ್ಲಿ ಬರ್ಬೋದು ಅಂದ್ಕೊಳ್ತೀನಿ. ಯಾಕೆಂದರೆ ಮೋಡ ಕವಿದ ವಾತಾವರಣ ಇರುತ್ತೆ, ತುಂತುರು ಮಳೆ ನೀರಿರುತ್ತೆ. ಇದರ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ನಮಗೆ ಈ ಬೆಂಕಿ ರೋಗ ಬರ್ತಕ್ಕಂಥ ಸಂದರ್ಭ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ನಮಗೆ ಎಲೆ ಸುರುಳಿ ಹುಳು ಬಾಧೆ ಬರ್ತಕ್ಕಂಥದ್ದು ಸಮಯನೂ ಕೂಡ ಸಂದರ್ಭ ಇರುತ್ತೆ. ಆ ನಿಟ್ಟಿನಲ್ಲಿ ಏನಾದರೂ ಅಂಥದ್ದು ಬಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನೀವು ನಮ್ಮನ್ನು ನೇರವಾಗಿ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮಗೆ ವಾಟ್ಸಪ್ ನಂಬರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ತಗೊಂಡು ನಮ್ದು ಎಲ್ಲರದನ್ನು ಅಂದರೆ ನೀವು ಏನೋ ಗದ್ದೆಲಿ ಬಂದಿರತಕ್ಕಂಥದ್ದು ಯಾವುದೋ ರೋಗ ಕೀಟದ ಪಿಕ್ಚರ್ ಇದ್ರೆ ಅದನ್ನು ನಮ್ಗೆ ವಾಟ್ಸಪ್ ಮುಖಾಂತರ ಕಳಿಸಿದ್ರು ಕೂಡ ಸೊ ಇಮ್ಮಿಡಿಯೇಟಾಗಿ ನಾವು ಏನು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ರಿಪ್ಲೈ ಮಾಡಲಿಕ್ಕೆ ನಾವು ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡ್ತೀವಿ. ಇದಿಷ್ಟು ನಮ್ಮ ಎಲ್ಲ ರೈತ ಬಾಂಧವರೆಲ್ಲ ನಿಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು.
ಹಿಂದೂ ಜಾಗರಣ ವೇದಿಕೆ ಕುಶಾಲನಗರ ತಾಲೂಕು ಇವರ ನೇತೃತ್ವದಲ್ಲಿ ಆಗಸ್ಟ್ 14 ಸಂಜೆ ಬೃಹತ್ ಪಂಜಿನ ಮೆರವಣಿಗೆ ನಡೆಯಲಿದೆ ಎಂದು ಹಿಂದೂ ಜಾಗರಣ ವೇದಿಕೆ ಪ್ರಮುಖ ಎಲ್ ಹರೀಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಆಗಸ್ಟ್ 14 ಬುಧವಾರ ಸಂಜೆ 6:30 ಕುಶಾಲನಗರದ ಬೈಚನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಮಾರಿಯಂಬ ದೇವಾಲಯದಿಂದ ಅಖಂಡ ಭಾರತ ಸಂಕಲ್ಪ ದಿನವನ್ನು ಸ್ಮರಿಸುವ ಮೂಲಕ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಪಾಲ್ಗೊಳ್ಳುವ ಮೂಲಕ ಬೃಹತ್ ಪಂಜಿನ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಲಿದೆ. ನಂತರ ರೈತ ಸಹಕಾರ ಭವನದಲ್ಲಿ ಹಾತಿ ಜಯಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದರು. ಗೋಷ್ಠಿಯಲ್ಲಿ ಹಿಂದೂ ಜಾಗರಣ ವೇದಿಕೆ ತಾಲೂಕು ಸಂಯೋಜಕ ದಿನೇಶ್, ತಾಲೂಕು ಸಹ ಸಂಯೋಜಕ ವಿಎಚ್ ಪ್ರಶಾಂತ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊನೆಯದಾಗಿ ಜಿಲ್ಲಾ ಕಾರ್ಯಕ್ರಮ ಕೃಷ್ಣದಲ್ಲಿ ನಡೆಯುತ್ತೆ. ಕೃಷ್ಣನಗರ ಆಗಸ್ಟ್ 14 ಸಂಜೆ 6:30 ಸರಿಯಾಗಿ ಪಂಚಿನ ಮೊಳಗೆ ಬರುವ ಸಮಯ. ಬೈಸಳಿ ಮಾರಿಯಮ್ಮ ಟೆಂಪಲಿಂದ ಹಿಡಿದು ಕಾರ್ಯಪ್ಪ ಸರ್ಕಲ್, ಕಾರ್ಯಪ್ಪ ಸರ್ಕಲಿಂದ ಕೆ ಬಿ ರೋಡ್, ಆಕ್ಸಿಸ್ ಬ್ಯಾಂಕ್ ಆಕ್ಸಿಸ್ ಕೆ ಬಿ ರೋಡ್, ಪುನಃ ರಥ ಬೀದಿ ಬಂದು ರಥ ಬೀದಿಯಿಂದ ಕನ್ನಿಕ ಇಂಟರ್ನ್ಯಾಷನ್ಲ್ದಿಂದ ಐ ಬಿಯಿಂದ ರೈತ ಭವನದಲ್ಲಿ ಸಮಾರಂಭ ಇರುತ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾತಿ ಜಯಪ್ರಕಾಶ್ ಅವರು, ನಿವೃತ್ತ ನ್ಯಾಯಾಲಯಕ್ಕೆ ಹಾಗೂ ಚುಟುಕು ಕವಿ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಹಾಗೂ ದಿಕ್ಸೂಚಿ ಭಾಷಣಕಾರರಾಗಿ ಲಿಟಲ್ ವುಡ್ ಮೊಂಟೆಸರಿ ಶಾಲೆ ಸಿದ್ದಾಪುರ ಮತ್ತು ಬಿಟ್ಟಂಗಾಲ ಇವರ ವತಿಯಿಂದ ತಮ್ಮ ಶಾಲೆಯ ಮಕ್ಕಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಸಿದ್ದಾಪುರ ತ್ಯಾಗತ್ತೂರು ಬಳಿಯ ಕೊಂಗೇರ ವಿಜಯ್ ಅವರ ಫ್ಯಾನ್ಸಿ ಲ್ಯಾಂಡ್ ಎಸ್ಟೇಟ್ನಲ್ಲಿ ನಡೆಯಿತು. ಸುಮಾರು 25 ಪುಟ್ಟ ಮಕ್ಕಳು ಗದ್ದೆಯಲ್ಲಿ ನಡೆಸಿದ ಗದ್ದೆ ನಾಟಿ, ಓಟದ ಸ್ಪರ್ಧೆ, ಪರಸ್ಪರ ಕೆಸರೆರಚಾಟ, ತೋಟದ ಆವರಣದಲ್ಲಿ ಇರುವ ವಿದ್ಯುತ್ ತಂತಿ ಬೇಲಿಯ ಮಹತ್ವದ ಬಗ್ಗೆ ಶಿಕ್ಷಕರು ಮಾಹಿತಿ ನೀಡುವ ಮೂಲಕ ಕಾರ್ಯಕ್ರಮ ಮಾಡಿದರು. ಈ ಸಂದರ್ಭ ಶಾಲೆಯ ಮುಖ್ಯಸ್ಥರಾದ ಸುಧಾ ಉತ್ತಪ್ಪ, ನಮ್ಮ ಶಾಲೆಯಲ್ಲಿ ವಿದ್ಯೆಯ ಜೊತೆಗೆ ಕೊಡಗಿನ ಪ್ರಕೃತಿ ಸೌಂದರ್ಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇವೆಂದರು. ಈ ಸಂದರ್ಭ ಸಂಸ್ಥೆಯ ಶಿಕ್ಷಕರಾದ ಮಲ್ಲಿಕಾ, ಜ್ಯೋತ್ಸ್ನಾ, ಸೌಮ್ಯ, ಚಿಂದು, ದೀಪಿಕಾ ಸೇರಿದಂತೆ ಶಾಲಾ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ತೋರಿಸ್ಕೊಂಡು ಮಕ್ಕಳಿಗೆಲ್ಲ ಗದ್ದೆ ವಿಷಯ ತಿಳಿಯೋದಕ್ಕೆ ಕರ್ಕೊಂಡು ಬಂದಿದ್ದೀವಿ. ಈಗ ಚಿಕ್ಕ ಮಕ್ಕಳಿಗೆ ಗದ್ದೆ ಒಳಗೆ ಹೋಗಿಯೇ ಗೊತ್ತಿಲ್ಲ. ಇವತ್ತು ಅವರು ನಾಟಿ ತುಂಬ ಎಂಜಾಯ್ ಮಾಡಿದರು.
ಈಗ ಮಕ್ಕಳು ಇಲ್ಲಿ ಓದಿ ಮುಂದೆ ಹೊರ ದೇಶಕ್ಕೆಲ್ಲ ಹೋಗ್ತಾರೆ, ಆದರೆ ಅವ್ರಿಗೆ ಇದು ಗದ್ದೆದು ಏನು ಅಂತ ಏನು ಗೊತ್ತಿರಲ್ಲ. ಆಗ ಅವ್ರು ಚಿಕ್ಕದ್ರಲ್ಲಿ ಅವ್ರಿಗೆ ಮೈಂಡಲ್ಲಿ ಅದಿರುತ್ತೆ, ಅವ್ರಿಗೆ ಇನ್ನು ಮುಂದೆನೂ ಅದ್ರ ಬಗ್ಗೆ ಆಸಕ್ತಿ ಒಳಿಯಲ್ಲಿ ಅಂತ ನಾವು ಇಂಥ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತೀವಿ. ಮತ್ತು ಸೋಲಾರ್ ಫೆನ್ಸ್ ಆನೆಗೆ ಹೆಂಗೆ ಹೆಲ್ಪ್ ಆಗುತ್ತೆ, ಮತ್ತು ಮಕ್ಕಳು ಈಗ ನೀರಲ್ಲಿ ಆಟ ಆಡ್ತಿದ್ದಾರೆ. ಕೇರಳದ ವಯನಾಡಿನಲ್ಲಿ ಇತ್ತೀಚೆಗೆ ನಡೆದ ಭೀಕರ ಭೂಕುಸಿತ ಪ್ರದೇಶದಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಲು ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿಯ ವತಿಯಿಂದ ಜಿಲ್ಲೆಯ 30 ಕಾರ್ಯಕರ್ತರು ಸೇವಾ ನಿರತ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ವಯನಾಡಿನ ಭೂಕುಸಿತ ಪ್ರದೇಶಗಳಲ್ಲಿ ಸಂಭವಿಸಿದ ಭೀಕರ ಭೂಕುಸಿತ ಹಾಗೂ ಪ್ರವಾಹ ದುರಂತದಲ್ಲಿ 100+ ಜನರ ಮೃತದೇಹ ಇಂದು ಮಣ್ಣಿನಡಿಯಲ್ಲಿ ಸಿಲುಕಿದೆ. ಅದರಂತೆ ಸಾಮೂಹಿಕ ಸಂಶೋಧನಾ ಕಾರ್ಯಾಚರಣೆಗೆ ಎಸ್ವೈಎಸ್ ವಯನಾಡು ಸಾಂತ್ವನ ವಿಭಾಗದೊಂದಿಗೆ ಕೈಜೋಡಿಸಿ ಕಾರ್ಯಾಚರಣೆ ನಡೆಸಿದ್ದೇವೆ ಅಂತ ಕೊಡಗಿನಿಂದ ತೆರಳಿದ ಸ್ವಯಂ ಸೇವಕರು ಮಾಹಿತಿಯನ್ನು ನೀಡಿದರು. ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜುನೈದ್ ಅಂಬತ್ತಿ ಅವರ ನೇತೃತ್ವದ ತಂಡ ಅಲ್ಲಿಗೆ ತೆರಳಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಮನೆಗಳನ್ನು ಶುಚಿಗೊಳಿಸಿ ವಸ್ತುಗಳನ್ನು ವರ್ಗಾವಣೆ ಮಾಡುವ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಭೂಕುಸಿತ ಹಾಗೂ ಪ್ರವಾಹದ ಸಂದರ್ಭದಲ್ಲಿ ದಿಕ್ಕುಪಾಲಾದ ಅಲ್ಲಿನ ನಿರಾಶ್ರಿತರಿಗೆ ಅಗತ್ಯ ಸಾಮಗ್ರಿಗಳನ್ನು ಹಲವು ಹಂತಗಳಾಗಿ ಎಸ್ಎಸ್ಎಫ್, ಎಸ್ವೈಎಸ್, ಕೆಎಂಜೆ, ಎಸ್ಜೆಎಂ, ಕೊಡಗು ಜಿಲ್ಲಾ ವೆಲ್ಫೇರ್ ಅಸೋಸಿಯೇಷನ್ಗಳ ಸಾರಥ್ಯ ಸಹಕಾರದಲ್ಲಿ ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿ ತಲುಪಿಸಿದೆ. ಇನ್ನೂ ಕೂಡ ಅವರಿಗೆ ಬೇಕಾದ ಎಲ್ಲ ನೆರವನ್ನು ನೀಡಲು ಸಿದ್ಧರಿದ್ದೇವೆ. ಕಾರ್ಯಾಚರಣೆ ಸಂದರ್ಭ ಹಲವಾರು ಬೆಲೆ ಬಾಳುವ ವಸ್ತುಗಳು ದೊರೆತಿದ್ದು ಅವುಗಳನ್ನು ಇಲಾಖೆಗೆ ಒಪ್ಪಿಸಿದ್ದೇವೆ ಎಂದು ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜುನೈದ್ ಅಂಬತ್ತಿ ತಿಳಿಸಿದ್ದಾರೆ. ಎಸ್ವೈಎಸ್ ಕೋಯಿಕೋಡು ಸಾಂತ್ವನ ವಿಭಾಗದ ನಾಯಕರಾದ ಶೌಕತ್ ಅಲಿಯವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆ ಹಾಗೂ ಮೃತದೇಹಗಳ ಸಂಶೋಧನಾ ಕಾರ್ಯಾಚರಣೆಗೆ ಜಿಲ್ಲೆಯ ಕಾರ್ಯಕರ್ತರು ಕೈಜೋಡಿಸಿದ್ದಾರೆ. ಈ ಸಂದರ್ಭ ಎಸ್ಎಸ್ಎಫ್ ಕೊಡಗು ಜಿಲ್ಲಾ ವಿಸ್ಡಮ್ ಕಾರ್ಯದರ್ಶಿ ಗಫೂರ್ ಮಾಪಿಳತೋಡ್, ಕಮರುದ್ದೀನ್ ಅನ್ವಾರಿ, ರಶಾದ್ ಹೊಲಮಾಳ, ರಶೀದ್ ಮಾಪಿಳತೋಡು ಸೇರಿದಂತೆ 30 ಸ್ವಯಂ ಸೇವಕರು ಪಾಲ್ಗೊಂಡಿದ್ದರು. ಕೊಡಗು ಚಾನೆಲ್ ನ್ಯೂಸ್, ಜಕರಿಯಾ ನಾಪೊಕ್ಲು. ಕೊಡಗು ಜಿಲ್ಲೆ, ಕರ್ನಾಟಕದ ಕೊಡಗು ಜಿಲ್ಲೆಯಿಂದ ಎಸ್ಎಸ್ಎಫ್, ಎಸ್ವಿಎಸ್, ಮುಸ್ಲಿಂ ಜಮಾತ್, ಜಮಿಯತ್ತುಲ್ ಉಲಮಾ, ಜಮಿಯತ್ತುಲ್ ಮುಅಲ್ಲಿಮೀನ್, ಅದೇ ರೀತಿ ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ನ ಎಲ್ಲ ಸಂಘಟನೆಗಳ ಸಾರಥ್ಯದಲ್ಲಿ ಕರ್ನಾಟಕದ ಕೊಡಗಿನಿಂದ ಬಂದು ಇಂದು ಬೆಳಗಿನಿಂದಲೇ ಇಲ್ಲಿ ಬೇಕಾದಂತಹ ನಿರ್ಗತಿಕರಾದ ಹೊಳೆಯ ಬಂದು ನಿರಾಶ್ರಿತರಾದಂತಹ ಆ ಜಾಗಗಳಿಗೆ ಹೋಗಿ ಅಲ್ಲಿ ಬೇಕಾದಂತಹ ಕ್ಲೀನಿಂಗ್ ವ್ಯವಸ್ಥೆಗಳನ್ನೆಲ್ಲ ನೋಡಿಕೊಳ್ತಾ ಇದ್ದೇವೆ. ಈಗಾಗಲೇ ಹಲವಾರು ಬೆಲೆ ಬಾಳುವಂತಹ ಪದಾರ್ಥಗಳು ಕೂಡ ನಾವು ಶುಚೀಕರಣ ಮಾಡುವಾಗ ಸಿಕ್ಕಿದ್ದು, ಅದನ್ನು ಬೇಕಾದಂತಹ ಇಲಾಖೆಯವರಿಗೆ ಒಪ್ಪಿಸಿದ್ದೇವೆ. ಇದು ಕೊಡಗು ಜಿಲ್ಲೆಯಿಂದ ಇದಕ್ಕಿಂತ ಮೊದಲು ಕೂಡ ಹಲವಾರು ಅಗತ್ಯ ಸಾಮಗ್ರಿಗಳನ್ನು ತಂದು ಇಲ್ಲಿನ ನಿರಾಶ್ರಿತರಿಗೆ, ಹರಿಹರಿಗೆ ಅದನ್ನು ತಲುಪಿಸುವಂಥ ನಿಟ್ಟಿನಲ್ಲಿ ಕೂಡ ಎಸ್ವೈಎಸ್ ಮುಸ್ಲಿಂ ಜಮಾತಿನೊಂದಿಗೆ ಕೈಜೋಡಿಸಿ. ಕರ್ನಾಟಕ ಕೊಡಗು ಜಿಲ್ಲೆಯಿಂದ ಬಂದವರಾನ ನಮ್ಮ ಕೂಡೆ ಸಾಂದ್ರತೆ ಕೂಡ ಎಲ್ಲಾ ಸಹಾಯ ಸಹಕರಣಗಳನ್ನು ಸೇರಿಕೊಂಡು ഇപ്പോൾ നമ്മൾ അട്ടാമല ഭാഗം സെർച്ച് ചെയ്തു. അതിനുശേഷം അവിടെ രണ്ട് മൂന്ന് വീടുകൾ ക്ലീൻ ചെയ്തു. ഒരുപാട് ഭാഗത്ത് തെളിയാൻ വേണ്ടി നമ്മൾ കൂടെ തന്നെ ഉണ്ട്. ഇനി നേരെ മുണ്ടക്കൈ മേലെ ഭാഗത്തേക്കാണ് നമ്മൾ നീങ്ങിക്കൊണ്ടിരിക്കുന്നത്. ഇൻഷാ അള്ളാ ഇവിടെ എല്ലാ സഹായവും നമ്മൾ പിന്നാടി തന്നെയുണ്ട്.